ಹಾಯ್, ನಮಸ್ತೆ ಎಲ್ರಿಗೂ. ನಮ್ಮ ವಾಹಿನಿಗೆ ಸ್ವಾಗತ. ಇಡ್ಲಿ ದೋಸೆಗೆ ಸಾಮಾನ್ಯವಾಗಿ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದೇ ಥರ ಕಾಯಿ ಚಟ್ನಿನ ಆಲ್ಟ್ರೇಷನ್ ಮಾಡಿ ಮಾಡ್ತಾನೇ ಇರ್ತೀರ. ಇವತ್ತು ಈ ಬಾಯಿಯಲ್ಲಿ ನೀರು ಉರಿಸೋ ಥರ ಚಟ್ಪಟ ಅಂತ ಕಾರ್ಕಾರವಾಗಿ ಹುಳುಹುಳಿಯಾಗಿ ತೆಂಗಿನಕಾಯಿಯನ್ನು ಉಪಯೋಗಿಸದೆ ಚಟ್ನಿ ಮಾಡೋದನ್ನು ನೋಡೋಣ. ನಿಮಗೇನಾದರೂ ಆರೋಗ್ಯ ಸರಿ ಇಲ್ಲದೆ ಬಾಯಿಯೆಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇದ್ದರೆ ಒಂಚೂರು ಈ ಚಟ್ನಿನ ನಾಲ್ಗೆ ತುದಿಲಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಸೇರದೇ ಇರೋ ಆಹಾರನೂ ಕೂಡ ಈಸಿಯಾಗಿ ನಿಮ್ಮ ಹೊಟ್ಟೆ ಸೇರುತ್ತೆ. ಇಡ್ಲಿ ದೋಸೆಗಂತೂ ಈ ಚಟ್ನಿ ಒಂದು ಬೇರೆಯೇ ಮಜಾ ಕೊಡುತ್ತೆ. ಬನ್ನಿ ನೋಡೋಣ ಈ ಚಟ್ನಿನ ಹೇಗೆ ಮಾಡೋದು ಅಂತ. ಈ ಚಟ್ನಿಗೆ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ತೆಗೆದುಕೊಂಡಿದ್ದೀನಿ. ಒಂದು 7-8 ಬ್ಯಾಡಗಿ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಖಾರ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಹುರ್ಕೋಬೇಕು. ಹುರಿಯೋದಕ್ಕೆ 1-2 ಡ್ರಾಪ್ಸ್ ಆಗುವಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಡಲೆಕಾಯಿ ಸರಿಯಾಗಿ ಬೇಯಬೇಕು. ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಕಡಲೆಕಾಯಿ ತುಂಬಾ ಸೀದೋಗೋ ಥರ ಹುರ್ಕೋಬೇಡಿ. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹಾಗೆ ಕಡಲೆಕಾಯಿ ಸರಿಯಾಗಿ ಫ್ರೈ ಆಗದೆ ಹಸಿ ಹಸಿಯಾಗಿದ್ದರೂ ಕೂಡ ಚೆನ್ನಾಗಿರಲ್ಲ ಇದು. ಇಲ್ಲಿ ಕಡಲೆಕಾಯಿ ಬೀಜ ಸರಿಯಾಗಿ ಫ್ರೈ ಆಗಿದೆ. ಈಗ ಸ್ಟೌವನ್ನು ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ಇದನ್ನು ರುಬ್ಕೋಬೇಕು. ಇದಕ್ಕೆ ರುಬ್ಬೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು. ಹಾಗೆ ಸ್ವಲ್ಪ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಬೇಕು. ಸ್ವಲ್ಪ ಹುಳಿಹುಳಿಯಾಗಿ ಬೇಕು ಅಂದರೆ ಇಷ್ಟು ಹುಣಸೆಹಣ್ಣು ಸೇರಿಸಿ, ಅದೇ ಸ್ವಲ್ಪ ಕಡಿಮೆ ಹುಳಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹುಣಸೆಹಣ್ಣನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಬೇಕಿದ್ದರೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೋದು, ಆಪ್ಷನಲ್. ನೋಡಿ, ಇಲ್ಲಿ ಬಾಯಲ್ಲಿ ನೀರುರಿಸುವಂತಹ ಕಲರ್ಫುಲ್ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ನೀವು ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಸೇರಿಸಿದರೆ ಚಟ್ನಿ ದೋಸೆ, ಇಡ್ಲಿ ಅಥವಾ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆನೂ ಸವಿಯಲು ಸಿದ್ಧ. ಈ ಸಿಂಪ್ಲಿ ಸೂಪರ್ ಆಗಿರುವ ಈ ಚಟ್ನಿನ ಒಮ್ಮೆ ಮಾಡಿಬಿಟ್ಟು ಇಡ್ಲಿ ದೋಸೆ ಯಾವುದ್ರ ಜೊತೆ ಅಂತೂ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಚಟ್ನಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಲಿ. ಈ ರೆಸಿಪಿ ಅವ್ರಿಗೂ ಕೂಡ ಗೊತ್ತಾಗಲಿ. ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.